ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕುಳೂರಾದ ನಾವು ಮಾಧ್ಯಮ ಮೂಲಕ ಮನವಿ ಮಾಡುವುದೇನೆಂದರೆ ರಾಜ್ಯಾದ್ಯಂತ ಇವತ್ತು ಎಲ್ಲ ರೈತ ಸಂಪರ್ಕ ಕೇಂದ್ರದಲ್ಲಿ ಇವತ್ತು ಕಡ್ಲಿ ಬೀಜ ಜೋಳದ ಬೀಜ ತರ್ಸೋಂಥ ವ್ಯವಸ್ಥೆ ರೈತ ಸಂಪರ್ಕ ಕೇಂದ್ರ ಅಧಿಕಾರಿಗಳು ಮಾಡಬೇಕು. ಕೃಷಿ ಸಚಿವರು ಇವತ್ತು ಅಲ್ಲಿ ಗಮನ ಹರಿಸಿ ರೈತರ ಬಗ್ಗೆ ಇವತ್ತು ಬೀಜ ತರ್ಸೋಂಥ ವ್ಯವಸ್ಥೆ ಮಾಡಬೇಕು. ಈ ಮಳೆ ಕೊನೆ ಮಳೆಗೆ ರೈತರು ಬಿತ್ತಾರೆ, ಮತ್ತು ಮುಂದಿನ ಮಳೆಗೆ ಹತ್ತು ಮಳೆಗೆ ಬಿತ್ತಾರೆ. ಈಗ ಈ ಹಿಂದಲೇ ಈಗ ಹಿಂಗಾರಿ ಮಳೆ ಮುಂಗಾರಿ ಮಳೆ ಕೈ ಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಹಾಳಾಗ್ಯಾರ. ಈ ವರ್ಷ ಆದರೆ ಚೆಂದಾಗಿ ಬಿತ್ಕೊಂಡು ಬೆಳ್ಕೊಳಕ್ಕೆ ಅನುಕೂಲ ಆಗುತ್ತೆ. ಈ ಸದ್ಯ ಒಂದು ಇನ್ನೊಂದು ಮಳೆ ಆಗ್ತಾನೆ, ಎಲ್ಲರೂ ದಬಸ್ಚಾಲ ಮಾಡ್ತಾರೆ. ರೈತ ಸಂಪರ್ಕ ಕೇಂದ್ರದ ಬೀಜ ಇಲ್ಲಪ್ಪ ಅಂತಂದ್ರೆ ಅವ್ರು ರೈತರು ಎಲ್ಲಿ ಹೋಗ್ಬೇಕು, ಏನು ಮಾಡಬೇಕು? ಶೀಘ್ರದಲ್ಲಿ ತರ್ಸೋಂಥ ವ್ಯವಸ್ಥೆ ಮಾಡಿ ಒಂದು ಎಲ್ಲ ರೈತರಿಗೆ ಅನುಕೂಲ ಮಾಡಬೇಕು ಅಂದ್ರೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದೀನಿ. ಧನ್ಯವಾದಗಳು. ಟೈಮ್ ಇದು ಅದಕ್ಕೆ ಬೀಜ ಗೊಬ್ಬರ ಏನು ತಂದೇ ಇಲ್ಲ. ಕೃಷಿ ಇಲಾಖೆ ಇದಕ್ಕೆ ಹೋದ್ರೆ, ಕೃಷಿ ಕೇಂದ್ರಕ್ಕೆ ಹೋದ್ರೆ ಗೊಬ್ಬರ ಇಲ್ಲ, ಬೀಜ ಇಲ್ಲ ಅಂತಾರೆ. ಇನ್ನೊಂದು ಎಣ್ಣೀರಾಗಿಲ್ಲ, ಏನಿರಲ್ಲ. ಅದಕ್ಕೆ ಕ್ರಮ ತಗೋಬೇಕಂತ ನಾನು ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂತೀನಿ. ಚೆನ್ನಪ್ಪ ನಲ್ವಾಡ. ಕಡ್ಲಿ ರೀ, ಕಡ್ಲಿ ಜೋಳ ಕೃಷಿ ಬಿ ಹೌದು ರೀ. ಈಗ ರೈತ ಸಂಪರ್ಕ ಕೇಂದ್ರದಲ್ಲಿ ಇನ್ನೂ ಕಡ್ಲಿ ಬೀಜ ಬಿತ್ತನೆ ಬೀಜ ಇನ್ನೂ ಬಂದಿಲ್ಲ. ಹೀಗಾಗಿ ಸರ್ಕಾರದವರು ಏನು ಮಾಡ್ತಾರೆ ಅನ್ನೋ ನಮಗೂ ಗೊತ್ತಾಗವಲ್ದು. ಈಗಾಗಲೇ ಎಲ್ಲ ರೈತರು ಭೂಮಿ ಹದ ಮಾಡಿಕೊಂಡು ರೆಡಿಯಾಗಿದ್ದಾರೆ. ಒಂದು ಮಳೆ ಬಿದ್ದರೆ ಬಿತ್ತಾರೆ. ಇನ್ನೂ ರೈತ ಸಂಪರ್ಕ ಕೇಂದ್ರದಲ್ಲಿ ಕೇಳಿದ್ರೆ ನಮ್ಗೆ ಇನ್ನೂ ಬೀಜ ಬಂದಿಲ್ಲ, ಇನ್ನೂ 10 ದಿವಸ ಆಗುತ್ತೆ, 20 ದಿವಸ ಆಗುತ್ತೆ ಅನ್ನಕಂತಾರೆ. ಈಗೆಲ್ಲ ಮಳೆ ಬಿದ್ದರೆ ಬಿತ್ತಾರೆ. ಮುಂಗಾರಿ ಕೈ ಕೊಟ್ಟೈತಿ ನಮ್ಗೆ, ಮುಂಗಾರಿ ಒಟ್ಟ ಮಳೆ ಇಲ್ಲ.